ಯಥಾ ನೋ ಮಿತ್ರೋ ವರುಣೋ ಯಥಾ ರುದ್ರಶ್ಚಿತೇ ತತಿ ಯಥಾ ವಿಶ್ವೇ ಸಜೋಷಸಃ ಗಾಥಪತಿಂ ಮೇಧಪತಿಂ ರುದ್ರಂ ಜಲಾಶಭೇಷಜಂ ತಚ್ಛಯ್ಯೋ ಸುಮ್ರಮೀಮಹೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಲಾಭದಾಯಕ, ಕ್ಷೇಮದಾಯಕ, ತೃಪ್ತಿದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ವೃಷಭ ರಾಶಿ ಹೇಗಿದೆ, ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಅನ್ನುವಂತಹದ್ದನ್ನು ಈ ವಿಡಿಯೋಲ್ಲಿ ನಾವು ನೋಡೋಣ. ನಾಡಿನ ಸಮಸ್ತ ವೀಕ್ಷಕರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಏಪ್ರಿಲ್ 9ನೇ ತಾರೀಕು ಯುಗಾದಿ ಹಬ್ಬ. ಕ್ರೋಧಿನಾಮ ಸಂವತ್ಸರದ ಚಾಂದ್ರ ಯುಗಾದಿ ಅನ್ನುವಂಥದ್ದು ಉಗಾದಿ ಅಂತ ಆಡುಭಾಷೆಯಲ್ಲಿ ಹೇಳ್ತೀವಿ. ನಿಮ್ಮ ಮನಸ್ಸು, ಶರೀರ, ನಿಮ್ಮ ಮನೆ, ನಿಮ್ಮ ಹಣ ಸಂಪಾದನೆ ಎಲ್ಲ ಬಲಿಷ್ಠವಾಗಿದ್ದು ಸುಖ ಅನ್ನುವಂಥದ್ದು ನಿಮ್ಮ ಹತ್ತಿರ ಬಂದು ಸದಾಕಾಲ ನೆಲೆಸಲಿ ಅಂತ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಸರಿ, ಹಾಗಾದರೆ ವೃಷಭ ರಾಶಿಯವರಿಗೆ ಹೇಗಿದೆ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಅನ್ನುವಂಥದ್ದನ್ನು ನೋಡೋಣ. ನೋಡಿ, ಗ್ರಹಸ್ಥಿತಿಗಳ ಆಧಾರದ ಮೇಲೆ ನೋಡೋದಾದರೆ ಈ 6ನೇ ತಾರೀಕು ಏಪ್ರಿಲ್ 6 ಶನಿ ಪ್ರದೋಷ. ಅವತ್ತು ಶಿವನ ದೇವಸ್ಥಾನಕ್ಕೆ ಹೋಗಿ ನಂದಿ ಮತ್ತು ಪರಮೇಶ್ವರನ ದರ್ಶನ ಮಾಡುವಂಥದ್ದು ಭಾಳ ಒಳ್ಳೆಯದು ಸಂಜೆ. ಹಾಗೆ 19ನೇ ತಾರೀಕು ಶುಕ್ರ ಜಯಂತಿ ನಡೀತಾ ಇರತಕ್ಕಂಥದ್ದು. ಯಾರ್ಯಾರ ಜಾತಕದಲ್ಲಿ ಶುಕ್ರ ಬಲಹೀನವಾಗಿದ್ದಾನೋ ಅಂಥವರು ಶುಕ್ರನ ಜಯಂತಿ ಪ್ರಯುಕ್ತವಾಗಿ ಶುಕ್ರನ ದೇವಾಲಯಕ್ಕೆ ಹೋಗಿ ಬರುವಂಥದ್ದು. ಇನ್ನು 8ನೇ ತಾರೀಕು ಅಮಾವಾಸ್ಯೆ ಇದೆ. 23ನೇ ತಾರೀಕು ಪೌರ್ಣಮಿ ಇದೆ. ಜೊತೆಗೆ ನಗರ್ತೃಪೇಟೆಯಲ್ಲಿ ಇರತಕ್ಕಂಥ ಧರ್ಮರಾಯಸ್ವಾಮಿ ದೇವಸ್ಥಾನದಲ್ಲಿ ದ್ರೌಪದಿ ಮಹಾಮಹೋತ್ಸವದ ಕರಗ ಉತ್ಸವ ಅನ್ನುವಂಥದ್ದು ನಡೀತದೆ. ಅದನ್ನು ಬೆಂಗಳೂರು ಕರಗ ಅಂತ ಹೇಳ್ತೀವಿ. ಎಲ್ಲ ಕರ್ನಾಟಕದ ಮೂಲೆ ಮೂಲೆಯಲ್ಲಿರ್ತಕ್ಕಂಥವರೆಲ್ಲರೂ ಬಂದು ಆ ದ್ರೌಪದಿ ತಾಯಿಯ ಕರಗ ಮಹೋತ್ಸವವನ್ನು ದರ್ಶನ ಮಾಡಿ ಪುನೀತರಾಗಬೇಕು ಅಂತ ಕೇಳ್ಕೊಳ್ಳುವಂಥದ್ದು. ಜೊತೆಗೆ 9ನೇ ತಾರೀಕು ಬುಧ ವಕ್ರಿಯಾಗಿ ಏಕಾದಶ ಸ್ಥಾನಕ್ಕೆ ಹೋಗ್ತಾರೆ. ನಿಮ್ಮ ರಾಶಿಯಿಂದ 11ನೇ ಮನೆಗೆ ಹೋಗ್ತಾರೆ. ಇನ್ನು 13ನೇ ತಾರೀಕು ರವಿ ಉಚ್ಚ ಸ್ಥಾನಕ್ಕೆ ಮೇಷರಾಶಿಗೆ ಬರ್ತಾರೆ. ಇದು ಭಾಳ ಅನುಕೂಲ. 23ನೇ ತಾರೀಕು ಕುಜ 11ನೇ ಮನೆಗೆ ಬರ್ತಾರೆ. ಇದು ಕೂಡ ತುಂಬ ಅನುಕೂಲ. ಅದರ ಜೊತೆಗೆ 24ನೇ ತಾರೀಕು ಶುಕ್ರ ನಿಮಗೆ ಮೇಷರಾಶಿಗೆ ಬರಬೇಕಾದ್ರೆ ನಿಮ್ಮ ರಾಶ್ಯಾಧಿಪತಿ ಅಲ್ವಾ, ಹಾಗಾಗಿ 12ನೇ ಮನೆಗಳಿಂದ ಸ್ವಲ್ಪ ಸಣ್ಣ ಪುಟ್ಟ ತೊಂದರೆಗಳು. ಇನ್ನು 30ನೇ ತಾರೀಕು ಗುರು ತಮ್ಮ ಮನೆಯನ್ನು ಬದಲಾವಣೆ ಮಾಡ್ತಾರೆ, ಮುಂದಿನ ಮನೆಗೆ ಅಂದರೆ ನಿಮ್ಮ ಮನೆಗೆ ಬರ್ತಾರೆ. ಈಗ ವ್ಯಯಸ್ಥಾನದಲ್ಲಿದ್ದಂಥ ಗುರು ನಿಮ್ಮ ಮನೆಗೆ ಬರ್ತಾರೆ. ಇದಿಷ್ಟು ಗ್ರಹಗಳ ಬದಲಾವಣೆಯ ವಿಚಾರ. ಸರಿ ನೋಡಿ, ವೃಷಭ ರಾಶಿಗೆ ನಷ್ಟಾಧಿಪತಿ ಹಾಗೂ ವಿವಾಹ ಸ್ಥಾನ ಜೊತೆಗೆ ಸಂಸಾರ ಸ್ಥಾನ ಕಳತ್ರ ಭಾವಕ್ಕೆ ಅಧಿಪತಿಯಾದಂಥ ಶುಕ್ರ ಪ್ರಸ್ತುತವಾದರೆ 23ನೇ ತಾರೀಕುವರೆಗೂ ನಿಮ್ಮ ರಾಶ್ಯಾಧಿಪತಿ ಹಾಗೂ ಋಣರೋಗ ಶತ್ರು ಸ್ಥಾನಕ್ಕೆ ಅಧಿಪತಿಯಾದಂಥ ಶುಕ್ರ ಉಚ್ಚ ಸ್ಥಾನದಲ್ಲಿದ್ದಾರೆ. ಅರ್ಥಾತ್ ನಿಮಗೆ ಶುಕ್ರನಿಂದ ಯಾವ ಸಮಸ್ಯೆಯೂ ಇಲ್ಲ. ಶುಕ್ರ ನಿಮಗೆ ಅನುಕೂಲ ಮಾಡುವಂಥ ಸ್ಥಾನದಲ್ಲೇ ಇದ್ದಾರೆ. ಏನೇನು ಅನುಕೂಲ ಆಗಿದ್ರೆ ನಿಮ್ಮ ಶರೀರ ಬಲಿಷ್ಠವಾಗುತ್ತೆ. ಜೊತೆಗೆ ಕೆಲವೊಂದು ನಾನು ಮಾರ್ಕ್ ಮಾಡಿ ಇಟ್ಕೊಂಡಿದ್ದೆ, ಏನೇನು ಫಲ ಸಿಗುತ್ತೆ ನಿಮಗೆ 11ನೇ ಮನೆಯಲ್ಲಿದ್ದರೆ ಅಂತಂದರೆ, 11ನೇ ಮನೆಯಲ್ಲಿ ನಿಮಗೆ ಶುಕ್ರ ಇದ್ದರೆ, ಶುಕ್ರನು ಗೋಚಾರದಲ್ಲಿ ಲಾಭದಲ್ಲಿರುವಾಗ ಸ್ತ್ರೀ ಮೂಲದಿಂದ ನಿಮಗೆ ಸುಖಪ್ರಾಪ್ತಿ, ಧನಪ್ರಾಪ್ತಿ. ಸ್ತ್ರೀಯರಿಗೆ ಪುರುಷ ಮೂಲದಿಂದ ಸುಖಪ್ರಾಪ್ತಿ, ಧನಪ್ರಾಪ್ತಿ, ವಿಶೇಷವಾಗಿ ಭೋಗ ಭಾಗ್ಯಗಳನ್ನು ಅನುಭವಿಸುವಂತಹ ಒಂದು ಸುಸಂದರ್ಭ. ಸನ್ಮಿತ್ರರನ್ನು ಹೊಂದುವಂಥವರು, ಒಳ್ಳೆಯ ಸ್ನೇಹಿತರನ್ನು ಹೊಂದುತ್ತೀರಾ. ನೀಚಾದಿ ದೋಷಗಳೆಲ್ಲ ಇದ್ದರೂ ಪರಿಹಾರವಾಗಿ ಶುಭ ಫಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ಸಂಗೀತ, ಸಾಹಿತ್ಯ ಇದರಿಂದ ಕೂಡ ಧನಲಾಭ ಪ್ರಾಪ್ತಿ, ತುಂಬ ಮನಸ್ಸಿಗೆ ಇಂಪು ಸಿಗುತ್ತೆ ನಿಮಗೆ. ದೂರ ಪ್ರಯಾಣ ಓಡಾಟಗಳಿರುತ್ತೆ. ನೀರಿನಿಂದ ಸಂತೋಷ, ಹಾಲಿನಿಂದ ಸಂತೋಷ. ಕೆಲವೊಂದು ಬೆಲೆ ಬಾಳುವ ವಸ್ತುಗಳನ್ನು ಖರೀದಿ ಮಾಡ್ತೀರಾ. ಹೂಗಳಿಂದ ಕೂಡ ನಿಮಗೆ ತುಂಬ ಸಂತೋಷವಾಗುತ್ತೆ. ಒಂದೇ ಪದ ಹೇಳೋದಾದರೆ ಧನಾಢ್ಯ ಮಿತಾಂಗ ನಾರತಂ ಅನೇಕ ಸೌಖ್ಯಂ ಭವೇತ್. ಬೋಧಾಯಿತು, ಅನೇಕ ಸೌಖ್ಯ ಅಂತ ಹೇಳಿಬಿಟ್ರು. ಹಾಗಾಗಿ ತುಂಬ ಸುಖ ಇರುತ್ತೆ 23ನೇ ತಾರೀಕುವರೆಗೂ. ಅದಾದಮೇಲೆ 12ನೇ ಮನೆಗೆ ಬಂದರು ಏನು ದೊಡ್ಡ ಪ್ರಮಾಣದ ಚೇಂಜಸ್ ಇರಲ್ಲ. ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಬಲಹೀನವಾಗುತ್ತೆ, ಅದು ಬಿಟ್ಟರೆ ಬೇರೆ ಇನ್ನೇನು ಸಮಸ್ಯೆಗಳು ಇಲ್ಲ. ಅಲ್ಲಿಗೆ ಒಂದಾಯಿತು, 11ನೇ ಮನೆಯಲ್ಲಿ ಶುಕ್ರ ಇರೋ ಫಲ. ಸರಿ, ಹಾಗಾದರೆ 11ನೇ ಮನೆ ರಾಹುಫಲ ನೋಡೋಣ. ಏನು ಹೇಳುತ್ತೆ 11ನೇ ಮನೆ ರಾಹುಫಲ? ಏಕೆಂದರೆ ಒಂದೊಂದು ಗ್ರಹಗಳ ಆಯಾ ಗ್ರಹದ ಫಲಗಳನ್ನು ನೋಡಬೇಕು. ಏನು, ರಾಹು ಏಕಾದಶದಲ್ಲಿದ್ದಾಗ
ಕೆಲವು ಪ್ರಾಚೀನವಾಗಿರತಕ್ಕಂಥ ಮಹಾಶಕ್ತಿ ನಿಮ್ಮಲ್ಲಿ ಗೋಚಾರವಾಗುತ್ತೆ. ಧೈರ್ಯ ಸಾಹಸ ಅನ್ನುವಂಥದ್ದು ಹೆಚ್ಚಾಗಿ ಅಮಿತವಾದ ಪರಾಕ್ರಮ ಬಲವುಳ್ಳಂಥವರಾಗ್ತೀರಾ. ಜೊತೆಗೆ ಕಂಪ್ಯೂಟರ್ ರಿಲೇಟೆಡು, ರಸಾಯನಶಾಸ್ತ್ರ, ಮತ್ತು ಜರ್ನಲಿಸಮು, ಜರ್ನಲಿಸ್ಟು, ಪ್ರಿಂಟ್ ಮೀಡಿಯಾ, ಮತ್ತು ಈ ಪತ್ತೇದಾರಿ ಕೆಲಸ, ಪೊಲೀಸ್ ಉದ್ಯೋಗ, ಈ ಥರದ್ದು ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ಜ್ಞಾನದಲ್ಲಿ ವಿಶೇಷವಾದ ಸ್ಥಾನ ಅನ್ನುವಂಥದ್ದು ನಿಮಗೆ ಸಿಗುತ್ತೆ. ಕಿವಿಗಳು, ಗಂಟಲು ಸ್ವಲ್ಪ ನೋಡ್ಕೊಳ್ಳಿ, ಅದರದ್ದು ಸ್ವಲ್ಪ ರೋಗ ಬರುವಂಥ ಸಾಧ್ಯತೆಗಳಿರುತ್ತೆ. ಮತ್ತು ವಿಶೇಷವಾಗಿ ಸಾಮಾಜಿಕ ಕ್ಷೇತ್ರಗಳಲ್ಲಿ ಹೆಚ್ಚು ಗಮನಿಸ್ಕೊಳ್ತೀರಾ, ಅಂದರೆ ತುಂಬ ಜನ ನಿಮ್ಮನ್ನು ಸಾಮಾಜಿಕ ಕ್ಷೇತ್ರದಲ್ಲಿ ನಿಮ್ಮನ್ನು ಗುರುತಿಸ್ತಾರೆ, ಒಂದು ಒಳ್ಳೆಯ ಹೆಸರು ತಗೊಳ್ತೀರಾ ಅಂತ ಆಯಿತು. ಹಾಗೆ 11ನೇ ಮನೆಯಲ್ಲಿ ಕುಜ, ಕುಜ 11ನೇ ಮನೆಯಲ್ಲಿದ್ದರೆ ಏನು ಫಲ ಅದು ಹೇಳುತ್ತೆ. ಕುಜ 11ನೇ ಮನೆಯಲ್ಲಿದ್ದಾಗ ಲಾಭದಲ್ಲಿ ಕುಜನಿದ್ದಾಗ ಗೋಚಾರದಲ್ಲಿ ಸಾಹಸವಂತರು ಭೂ ಸಂಪತ್ತನ್ನು ವೃದ್ಧಿ ಮಾಡಿಕೊಳ್ಳುವಂತಹ ಯೋಗ. ಈ ಏಪ್ರಿಲ್ ತಿಂಗಳಲ್ಲಿ ವೃಷಭ ರಾಶಿಯವರು ನೀವು ಪ್ರಯತ್ನ ಪಟ್ಟರೆ ಒಂದು ಸೈಟ್ ತೊಗೊಳ್ಳೋದೋ, ಮನೆ ತೊಗೊಳ್ಳೋದೋ, ಮನೆ ಕಟ್ಸೋದೋ, ಫ್ಲ್ಯಾಟ್ ತೊಗೊಳ್ಳೋದೋ, ಏನೋ ಒಂದು ಒಟ್ಟು ಭೂಮಿ ರಿಲೇಟೆಡ್ ಆಗಿ ಒಂದು ಸಂತಸ ನಿಮಗೆ ವೃದ್ಧಿ ಆಗುತ್ತೆ. ರೈತರಿಗೆ ತುಂಬ ಸಂತೋಷ. ಸೈನ್ಯ, ಪೊಲೀಸು, ಗೃಹರಕ್ಷಕ ದಳ, ಅಗ್ನಿಶಾಮಕ ದಳ, ಸಾಹಸಪ್ರದವಾದ ಎಲ್ಲ ಕ್ರೀಡೆಗಳಲ್ಲೂ ಕೂಡ ಮೊದಲಾದ ಎಲ್ಲ ದಾರಿಗಳಲ್ಲೂ ನಿಮಗೆ ಸಕ್ಸಸ್ ಇರುತ್ತೆ. ಮತ್ತು ವಿಶೇಷವಾದಂಥ ಅನುಕೂಲಗಳು ಪ್ರಾಪ್ತಿಯಾಗುತ್ತೆ. ಸಾಧ್ಯವಾದಷ್ಟು ಸ್ವಲ್ಪ ಗಂಟಲು ಸಮಸ್ಯೆನ ನೋಡ್ಕೊಳ್ಳಿ. ಕುಜನು ಅದು ಹೇಳುತ್ತೆ, ರಾಹುನು ಅದೇ ಹೇಳುತ್ತೆ. ಇನ್ನು 11ನೇ ಮನೆಗೆ ಬುಧ. ಬುಧ ಏಕಾದಶರಿದ್ದಾಗ ಏನು ಫಲ? ಬುಧನು ಗೋಚಾರದಲ್ಲಿ ಲಾಭದಲ್ಲಿದ್ದಾಗ ಬುದ್ಧಿವಂತರು, ವಾಗ್ಮಿಗಳು, ತುಂಬ ಚೆನ್ನಾಗಿ ಮಾತಾಡುವಂಥವರು, ತೀಕ್ಷ್ಣ ವಿಮರ್ಶೆಯನ್ನು ಮಾಡುವಂಥ ವ್ಯಕ್ತಿಗಳಾಗ್ತೀರಾ, ಉದ್ಯಮಶೀಲರಾಗ್ತೀರಾ. ಪತ್ರಿಕೋದ್ಯಮ, ದೂರದರ್ಶನ ಮೊದಲಾದ ಸಂಪರ್ಕ ಕ್ಷೇತ್ರಗಳಲ್ಲಿ, ಗಣಿತಕ್ಕೆ ಸಂಬಂಧಪಟ್ಟಂಥ ಕ್ಷೇತ್ರದಲ್ಲಿ ಧನಾಗಮ ಉಂಟಾಗುತ್ತೆ. ಬ್ಯಾಂಕಿಂಗ್ ಎಕ್ಸಾಮ್ ಬರೀತಾ ಇದ್ದೀರಾ, ಬರೀರಿ. ಯಾರ್ಯಾರು ವೃಷಭ ರಾಶಿಯವರು ಗೌರ್ಮೆಂಟ್ ರಿಲೇಟೆಡ್ ಎಕ್ಸಾಮ್ ಬರೀತಿದ್ದೀರಾ, ಏಪ್ರಿಲ್ ತಿಂಗಳಲ್ಲಿ ಅವಕಾಶ ಸಿಕ್ಕಿದ್ರೆ ಉಪಯೋಗಿಸ್ಕೊಳ್ಳಿ. ಯಾರ್ಯಾರು ಅಕೌಂಟ್ ಸೆಕ್ಷನ್ನು, CA ಆಗಿದ್ದೀರಾ, ಮತ್ತು ಫಿನಾನ್ಷಿಯಲ್ ಕಂಪನಿ ನಡೆಸ್ತಿದ್ದೀರಾ, ಫಿನಾನ್ಷಿಯಲ್ ಕಂಪ್ನಿಲಿ ಅಕೌಂಟೆಂಟ್ ಆಗಿ ವರ್ಕ್ ಮಾಡ್ತಿದ್ದೀರಾ, ಕ್ಯಾಶ್ ರಿಲೇಟೆಡ್ ಕ್ಯಾಶಿಯರು, ಬ್ಯಾಂಕ್ ಯಾವುದೇ ಥರದ ಅಕೌಂಟ್ ರಿಲೇಟೆಡ್ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಭಾಳ ಒಳಿತು ಫಲ ಇದೆ, ಭಾಳ ಚೆನ್ನಾಗಿದೆ. ಬುಧ ನಿಮಗೆ ಏನಾಗ್ತಾನೆ, ದ್ವಿತೀಯ ಮತ್ತು ಪಂಚಮಾಧಿಪತಿ ನಿಮಗೆ ಧನವನ್ನು, ನಿಮಗೆ ಕುಟುಂಬವನ್ನು, ನಿಮ್ಮ ಮಾತಿಗೆ ಬಲವನ್ನು, ನಿಮ್ಮ ವಿದ್ಯಾಭ್ಯಾಸವನ್ನು, ಪೂರ್ವ ಪುಣ್ಯವನ್ನು, ಸಂತಾನವನ್ನು ಕೊಡುವಂತಹ ಎಲ್ಲ ಕ್ಷೇತ್ರಕ್ಕೆ ಅಧಿಪತಿಯಾದಂತಹ ಬುಧ ಲಾಭಸ್ಥಾನದಲ್ಲಿರತಕ್ಕಂಥದ್ದು ಒಳ್ಳೆ ಫಲ. ಅದರ ಜೊತೆಗೆ ನಿಮಗೆ ಕುಜನು ಕೂಡ ಅಷ್ಟೇ, 12ನೇ ಮನೆ ಮತ್ತು 7ನೇ ಮನೆ ಅಧಿಪತಿಯಾದಂಥ ಕುಜನು ಲಾಭಸ್ಥಾನದಲ್ಲಿರತಕ್ಕಂಥದ್ದು ಒಳ್ಳೆ ಫಲ. ನಿಮ್ಮ ರಾಶಿಯಾಧಿಪತಿ ಹಾಗೂ ಋಣರೋಗ ಶತ್ರು ಸ್ಥಾನಕ್ಕೆ ಅಧಿಪತಿಯಾದಂಥ ಶುಕ್ರ, ಅವರೂ ಲಾಭಸ್ಥಾನದಲ್ಲಿರತಕ್ಕಂಥದ್ದು ಬಹಳ ಉತ್ತಮವಾದ ಫಲ. ಇನ್ನು ನೋಡಿ, ನಿಮ್ಮ ರಾಶಿಯಿಂದ 4ನೇ ಮನೆ ಅಧಿಪತಿಯಾದಂಥ ಸೂರ್ಯ 12ನೇ ಮನೆಯಲ್ಲಿದ್ದಾರೆ. ನಿಮಗೆ ಸುಖವನ್ನು ಭೋಗವನ್ನು ಕೊಡುವಂತಹ ಸೂರ್ಯ 12ನೇ ಮನೆಗೆ ಬರ್ತಾರೆ. 13ನೇ ತಾರೀಕಿನವರೆಗೂ ಅವರು ಲಾಭಸ್ಥಾನದಲ್ಲೇ ಇರ್ತಾರೆ. ಅದು ಮಿತ್ರನ ಮನೆಯಲ್ಲಿ 60% ಅಷ್ಟು. ಅವರು ಯಾವಾಗ ಮೇಷರಾಶಿಗೆ ಬರ್ತಾರೋ, ವೃಷಭ ರಾಶಿಯವರಿಗೆ 12ನೇ ಮನೆ ಸೂರ್ಯ. ಆದರೆ ಸೂರ್ಯ ಅಲ್ಲಿ ಉಚ್ಚಸ್ಥಾನ ಆದ್ದರಿಂದ ಭಾಳ ಉತ್ತಮವಾದ ಫಲಿತವನ್ನೇ ಕೊಡ್ತಾರೆ. ಸೂರ್ಯನಿಂದ ನಿಮಗೆ ನಷ್ಟ ಆಗೋದಿಲ್ಲ, ಕಾರಣ ಸೂರ್ಯ ಉಚ್ಚಸ್ಥಾನ, ನಿಮಗೆ ಸುಖಕಾರಕ, ಚತುರ್ಥಾಧಿಪತಿ, ಆಮೇಲೆ ತಾಯಿ ಸ್ಥಾನ, ಮಾತೃಸ್ಥಾನಾಧಿಪತಿ, ಇವೆಲ್ಲಕ್ಕೂ ಅಧಿಪತಿಯಾದಂಥ ಸೂರ್ಯ 12ನೇ ಮನೆಗೆ ಬಂದರೂ ಕೂಡ ನಿಮಗೆ ಒಳ್ಳೆಯ ಫಲವೇ, ಲಾಭ ಫಲವೇ ಕೊಡ್ತಾನೆ. ಯಾಕೆಂದರೆ ಸೂರ್ಯ ಆ ಮನೆಯಲ್ಲಿ ಉಚ್ಚಸ್ಥಾನದಲ್ಲಿರ್ತಾರೆ. ಇನ್ನು ಶನಿ ಫಲ. ಶನಿ ನಿಮಗೆ ಭಾಗ್ಯಾಧಿಪತಿ ಹಾಗೂ ದಶಮಾಧಿಪತಿ. ಪ್ರಸ್ತುತ ದಶಮಾಧಿಪತಿ ದಶಮಸ್ಥಾನದಲ್ಲಿ ಇರತಕ್ಕಂಥದ್ದು ನಿಮ್ಮ ಉದ್ಯೋಗ ರೀತಿಯ ಯಾವುದೇ ಸಮಸ್ಯೆಗಳು ಬರೋದಿಲ್ಲ. ವೃಷಭ ರಾಶಿಯವರಿಗೆ ಅನುಕೂಲ ತಕ್ಕಂತೆ ಆಗುವಂತಹ ಕೆಲಸಗಳೆಲ್ಲ ಚೆನ್ನಾಗಾಗುತ್ತೆ. ಸುಸಂದರ್ಭವಿತವಾದಂಥ ಕೆಲಸಗಳು ನಿಮಗೆ ಅಭಿವೃದ್ಧಿ ಹಾಕ್ಕೊಂಡು ಸಕ್ಸಸ್ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ನೀವು ಕಾಣ್ತೀರ. ಹಾಗಾಗಿ ವೃಷಭ ರಾಶಿಯವರು ಶನಿಗೆ ಸಂಬಂಧಪಟ್ಟಂಥ ಯಾವುದೇ ದೋಷ ಇಲ್ಲ, ಯಾವುದೇ ಪರಿಹಾರ ಅವಶ್ಯಕತೆಯೂ ಇಲ್ಲ. ಯಾವುದೇ ಇಲ್ಲ ನೋಡಿ, ಪಂಚಮ ಶನಿ ಇಲ್ಲ, ಅರ್ಧಾಷ್ಟಮ ಇಲ್ಲ, ಅಷ್ಟಮ ಇಲ್ಲ, ಸಪ್ತಮ ಇಲ್ಲ, ಕಂಟಕ ಶನಿ ಇಲ್ಲ, ಜನ್ಮ ಶನಿ ಇಲ್ಲ, ಸಾಡೆ ಸಾತಿ ಇಲ್ಲ. ಯಾವುದಕ್ಕೂ ನಿಮ್ಮ ಮೂಲ ಜಾತಕವನ್ನು ತೋರಿಸ್ಕೊಳ್ಳಿ. ಮೂಲ ಜಾತಕದಲ್ಲಿ ಏನಾದರೂ ನಿಮ್ಮ ಶನಿ ನಿಮ್ಮ ಜಾತಕದಲ್ಲಿ ತುಂಬ ಚೆನ್ನಾಗಿ ಇದ್ದುಬಿಟ್ರೆ ನಿಜವಾಗ್ಲೂ ಈ ಸಂದರ್ಭ ರಾಜಯೋಗ, ಅದನ್ನು ಉಪಯೋಗಿಸ್ಕೊಳ್ಬೇಕು. ಹಾಗಾಗಿ ವೇದಿಕ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೊಡಿಕ್ಷನ್ಸನ್ನು ನುರಿತ ಜ್ಯೋತಿಷ್ಯರನ್ನು ಭೇಟಿ ಮಾಡಿ ನಿಮ್ಮ ಮೂಲ ಜಾತಕವನ್ನು ತೋರಿಸ್ಕೊಂಡು ಬೇಕಾದ ಪರಿಹಾರಗಳನ್ನು ಮಾಡಿಕೊಂಡಾಗ ಸುಲಭವಾಗಿ ಮಾಡಿಕೊಳ್ಳಿ, ಖಂಡಿತ ಒಳ್ಳೆಯ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ. ಇನ್ನು ವಿಶೇಷವಾದಂಥ ವಿಚಾರ, ಗುರುವಿನ ಬದಲಾವಣೆ ಅನ್ನುವಂಥದ್ದಿದೆ.
ನೋಡಿ, ಇಷ್ಟು ದಿನ ಒಂದು ವರ್ಷದಿಂದ ವೃಷಭ ರಾಶಿಯವರಿಗೆ ಗುರು 12ನೇ ಮನೆಯಲ್ಲಿ ಇದ್ರು. 12ನೇ ಮನೆಯನ್ನು ನಾವು ಹೌಸ್ ಆಫ್ ಲಾಸ್, ನಷ್ಟಸ್ಥಾನ, ವ್ಯಯಸ್ಥಾನ, ಅಯನ ಶಯನ ಭೋಗಸ್ಥಾನ, ವಿದೇಶಿ ಪ್ರಯಾಣ ಸ್ಥಾನ, ಕಳ್ಕೊಳ್ಳುವಂತಹ ಸ್ಥಾನ ಅಂತ ಹೇಳ್ತೀವಿ. ಆದರೆ ಗುರು ತನ್ನ ಮಿತ್ರನ ಮನೆಯಲ್ಲಿ ಇದ್ದಿದ್ದರಿಂದ ಆ ಒಂದು ಪ್ರಮಾಣ ತೀವ್ರತೆ ಕಡಿಮೆ ಆಗಿರುತ್ತೆ ಅಂತ ಹೇಳ್ಬೋದೇ ಬಿಟ್ಟರೆ ಆ ಸಮಸ್ಯೆಗೆ ನೀವು ಒಳಗಾಗಿಲ್ಲ ಅಂತಲ್ಲ, ಖಂಡಿತವಾಗಲೂ ಒಳಗಾಗಿರ್ತೀರ. ಆದರೆ ವೃಷಭ ರಾಶಿಯವರು ಸಂತೋಷ ಪಡಬೇಕಾಗಿರ್ತಕ್ಕಂಥ ವಿಚಾರ ಏನಂದರೆ, ನಿಮ್ಮ ಮನೆಗೆ ಗುರು ಬರ್ತಾ ಇದ್ದಾರೆ, ಆಹ್ವಾನ ಮಾಡಿಕೊಳ್ಳಿ. ಸುಮಾರು ಜನ ಜನ್ಮಗುರು ಮಹಾ ದುಃಖಂ ಅಂತ ಹೇಳ್ತಾರಲ್ಲ, ಅದರ ಒಂದು ವಿಚಾರವಾಗಿ ನೀವು ಎಲ್ಲಾದರೂ ಗುರುಶಾಂತಿಗಳನ್ನು ಮಾಡಿಸ್ತಾ ಇರ್ತಾರೆ. ದೇವಸ್ಥಾನಗಳಲ್ಲಿ ಬೋರ್ಡ್ ಹಾಕಿರ್ತಾರೆ, ಒಂದು 500 ರೂಪಾಯೋ 400 ರೂಪಾಯೋ 1,000 ರೂಪಾಯೋ ಈ ಥರದ್ದು ಏನಾದರೂ ಒಂದು ಚೀಟಿ ಹಾಕಿರ್ತಾರೆ, ಗುರು ಗೋಚರ ಫಲ, ಶಾಂತಿ ಮಾಡ್ತಾ ಇದ್ದೀವಿ, ಯಾರಾದರೂ ಪೂಜೆಗೆ ಪಾಲ್ಗೊಳ್ಬೋದು ಅಂತ. ಆ ಥರ ನಿಮ್ಗೆ ಅವಕಾಶ ಸಿಕ್ಕಿದ್ರೆ ಖಂಡಿತ ಮಾಡ್ಕೊಳ್ಬೇಕು ನೀವು. ಹಾಗೇನಾದರೂ ಅವಕಾಶ ಸಿಕ್ಕಲಿಲ್ಲ ಅಂತಂದರೆ ನಮ್ಮಲ್ಲಿ ನಾವು ನಿಮಗೋಸ್ಕರ 333 ರೂಪಾಯಿ ಅಂದರೆ 333 ರೂಪಾಯಿ 333 ರುಪೀಸ್, 3 ಅನ್ನೋದು ನ್ಯೂಮರಾಲಜಿಕಲ್ ಆಗಿ ಗುರುವಿನ ನಂಬರ್, ಹಾಗಾಗಿ 333 ಅನ್ನುವಂಥದ್ದು 333 ಒಬ್ಬರಿಗೆ ನಿಮ್ಮ ಗೋತ್ರ ನಕ್ಷತ್ರ ರಾಶಿ ಹೆಸರು 4 ಕಳಿಸ್ಕೊಟ್ರೆ ಸಂಕಲ್ಪ ಸೇವೆಗೆ ನೀವು ತಗೊಂಡ್ರೆ ನಾವೇ ಖುದ್ದಾಗಿ ಸಂಕಲ್ಪವನ್ನು ಮಾಡಿ ಆ ಸಂಕಲ್ಪ ಆಗುತ್ತಾ ಇಲ್ವಾ ಅಂತ ಕೂಡ ನೀವು ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ಲೈವ್ ಆಗಿ ವೀಕ್ಷಣೆ ಮಾಡಬಹುದು. ಪ್ರತಿಯೊಬ್ಬರು ಯಾರ್ಯಾರು ಕೊಟ್ಟಿದ್ದಾರೆ ಅಷ್ಟು ಜನದ ಸಂಕಲ್ಪ ಆಗುತ್ತೆ, ಅಷ್ಟು ಜನ ಮನೆಗೆ ಕೊರಿಯರ್ ಮುಖಾಂತರ ನಿಮಗೆ ಮಂತ್ರಾಕ್ಷತೆ, ರಕ್ಷೆ, ಪ್ರಸಾದ ಅನ್ನುವಂಥದ್ದು ಬಂದು ಸೇರುತ್ತೆ. ಹಾಗಾಗಿ 333 ರೂಪಾಯಿಗಳು ನಿಮಗೆ ಮನಸ್ಸಿಗಿದ್ದರೆ, ನಾನು ಕಮರ್ಷಿಯಲಾಗಿ ನಮ್ಮಲ್ಲೇ ಮಾಡಿ ಅಂತ ನಾನು ಹೇಳಲ್ಲ, ನಿಮ್ಮ ಮನಸ್ಸಿಗೆ ಬಂದರೆ, ನನ್ನ ಮೇಲೆ ನಮಗೆ ಇದ್ದರೆ ನೀವು ಖಂಡಿತವಾಗಲೂ ಸಂಕಲ್ಪ ಸೇವೆ ಮಾಡಿಸ್ಕೊಳ್ಬೋದು, ಫಲ ಅನ್ನುವಂಥದ್ದು ನಿಮಗೆ ಪ್ರಸಾದದ ಮುಖಾಂತರ ಸೇರುತ್ತೆ. ಇನ್ನು ಗುರು ನಿಮ್ಮ ಮನೆಗೆ ಬಂದಾಗ ನಿಮಗೆ ಸ್ವಾಗತ ಬಯಸಿ, ಗುರುವಿನಿಂದ ನಿಮಗೆ ಒಳ್ಳೆಯ ಫಲವೇ, ಗುರು ನಿಮಗೆ ಲಾಭಾಧಿಪತಿ, ಗುರು ನಿಮಗೆ ಅದೃಷ್ಟಾಧಿಪತಿ, ಯಾಕೆ ಆಯುಷ್ಯಾಧಿಪತಿನೂ ಅವರೇ ನಿಮಗೆ. ಹಾಗಾಗಿ ಗುರುವಿಂದ ಯಾವುದೇ ಕೆಟ್ಟದ್ದಾಗಲ್ಲ, ನೀವೇನೂ ಭಯಪಡೋ ಅವಶ್ಯಕತೆ ಇಲ್ಲ. ಜನರಲೈಸ್ ಆಗಿ ಕೆಲವೊಂದು ವಿಚಾರಗಳನ್ನು ತಗೊಂಡಿದ್ದೀನಿ, ಅದ್ರ ಬಗ್ಗೆ ತಿಳಿಸೋದಾದರೆ ಕೆಲವೊಂದು ಸಣ್ಣ ಪುಟ್ಟ ಅಡೆತಡೆಗಳು ಉಂಟಾಗುತ್ತೆ, ಅದನ್ನು ನೀವು ಸರಿ ಮಾಡ್ಕೋತೀರಿ, ಅದಕ್ಕೇನು ಪರಿಹಾರ ಬೇಡ. ವ್ಯಾಪಾರ ಮತ್ತು ಉದ್ಯೋಗದಲ್ಲಿ ಹಠಾತ್ ಬದಲಾವಣೆ, ದಿಢೀರಂತ ಬದಲಾವಣೆ ಆಗುತ್ತೆ, ಆ ಬದಲಾವಣೆ ಪಾಸಿಟಿವ್ ಆಗುತ್ತೆ, ಚಿಂತೆ ಮಾಡಬೇಡಿ. ಸ್ಥಿರಾಸ್ತಿಗಳನ್ನು ಕೊಂಡುಕೊಳ್ಳುವಂತಹ ಒಂದು ಸಂದರ್ಭ ಇದು, ಪ್ರಯತ್ನ ಮಾಡಿ. ಸ್ನೇಹಿತರೊಂದಿಗೆ ದೈವಿಕ ಸೇವಾ ಕಾರ್ಯಕ್ರಮಗಳಲ್ಲಿ ಹೆಚ್ಚು ಭಾಗವಹಿಸ್ತೀರಾ, ಒಂದು ತೇರಿಗೆ ಹೋಗೋದು, ದೇವಸ್ಥಾನಕ್ಕೆ ಹೋಗೋದು, ಊರು ಜಾತ್ರೆಗೆ ಹೋಗೋದು, ಈ ಥರದ ಅನುಕೂಲಗಳು ಆಗುತ್ತೆ. ಗೃಹ ನಿರ್ಮಾಣ ಆರಂಭಕ್ಕೆ ಇದು ಸೂಕ್ತವಾದ ಸಮಯ, ಚಾಲನೆ ಕೊಡಿ, ಗ್ರೀನ್ ಸಿಗ್ನಲ್ ಕೊಡಿ. ಬಾಲ್ಯದ ಗೆಳೆಯರು ನಿಮಗೆ ಸಿಗ್ತಾರೆ, ಅವರೆಲ್ಲರ ಜೊತೆ ಕುತ್ಕೊಂಡು ಭೋಜನ ಮಾಡುವಂಥದ್ದು, ಮನರಂಜನೆ ಮಾಡುವಂಥದ್ದು, ಯಾವುದಾದ್ರು ಕಾರ್ಯಕ್ರಮಗಳಿದ್ರೆ ಪಾಲ್ಗೊಳ್ಳುವಂಥದ್ದು, ವೃತ್ತಿಪರ ವ್ಯವಹಾರದಲ್ಲಿ ಎಂದಿಗಿಂತಲೂ ಉತ್ತಮವಾದಂಥ ಒಂದು ಮಾಸವಾಗಿ ಏಪ್ರಿಲ್ ತಿಂಗಳು ನಿಮಗೆ ಸಿಗುತ್ತೆ. ಉದ್ಯೋಗಿಗಳಿಗೆ ಹೊಸ ಅವಕಾಶ, ಉದ್ಯೋಗದ ಅವಕಾಶ ಸಿಗುತ್ತೆ. ಮನೆಯ ವಾತಾವರಣವು ಸಂತೋಷವಾಗಿರುತ್ತೆ. ನಿರುದ್ಯೋಗ ಅನ್ನುವಂಥದ್ದು ವೃಷಭ ರಾಶಿಯವ್ರಿಗಿದ್ದರೆ ಈ ತಿಂಗಳು ದೂರ ಆಗುತ್ತೆ, ಉದ್ಯೋಗ ಪ್ರಾಪ್ತಿಯಾಗುತ್ತೆ. ಹಣಕಾಸಿನ ಪರಿಸ್ಥಿತಿ ನಿರೀಕ್ಷೆಯಂತೆ ನಿಮಗೆ ಇರುತ್ತೆ. ನೀವೇನು ಅಂದ್ಕೊಂಡಿರ್ತೀರೋ ಆ ಲೆವೆಲ್ಗೆ ರೀಚ್ ಆಗ್ತೀರಿ, 100 ರೂಪಾಯಿ ಅಂದರೆ ಒಂದು 80 ರೂಪಾಯಿ ಆದರೂ ರೀಚ್ ಆಗ್ತೀರ. ಕುಟುಂಬ ಸದಸ್ಯರೊಂದಿಗೆ ಪ್ರಮುಖ ವಿಷಯಗಳ ಬಗ್ಗೆ ಚರ್ಚನೆ ಮಾಡ್ತೀರಾ. ಭೂಮಿ ಖರೀದಿ, ಮನೆ ಖರೀದಿ, ಅಥವಾ ಹೊಸ ವ್ಯಾಪಾರ, ಅಥವಾ ಏನಾದರೂ ಪ್ರಯಾಣ, ಅಥವಾ ವಾಹನ ಖರೀದಿ, ಬಂಗಾರ ಖರೀದಿ ಇತ್ಯಾದಿ ವಿಚಾರಗಳ ಬಗ್ಗೆ ಮಾತಾಡುವಂಥದ್ದು. ಬಂಧುಗಳಿಂದ ನಿಮಗೆ ಸಂತೋಷ ಆಗುತ್ತೆ, ಬಂಧುಗಳ ಶುಭ ಕಾರ್ಯಕ್ಕೆ ಹೋಗಿ ಬರ್ತೀರಾ, ಆಹ್ವಾನಗಳು ಸಿಗುತ್ತೆ. ವೃತ್ತಿಪರ ವ್ಯವಹಾರದಲ್ಲಿ ತುಂಬ ಯೋಚನೆ ಮಾಡಿ ಕೆಲವೊಂದು ಡಿಸಿಷನ್ ತಗೊಳ್ಳಿ. ತೆಗೆದುಕೊಂಡ ಲಾಭವನ್ನು ನೀವು ಖಂಡಿತ ಪಡಿತೀರಾ, ಏನು ಯೋಚನೆ ಇಲ್ಲ, ದೀರ್ಘಾಯುಷ್ಯ ನಿಮಗೆ ಇದೆ. ಮನೆಯ ಹೊರಗಡೆ ಸ್ವಲ್ಪ ಗೊಂದಲಮಯವಾದಂಥ ವಾತಾವರಣ ಇರುತ್ತೆ. ಹಣಕಾಸಿನ ವಿಚಾರದಲ್ಲಿ ನಿಮ್ಮ ಬ್ಯಾಲೆನ್ಸ್ ಕರೆಕ್ಟಾಗಿರಲ್ಲ, ಹಾಗಾಗಿ ಸ್ವಲ್ಪ ಪ್ಲ್ಯಾನ್ಡ್ ಆಗಿರಿ, ದುಡ್ಡು ತುಂಬ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ಪ್ರಯಾಣ, ದಿಢೀರಂತ ಪ್ರಯಾಣ ಬರುತ್ತೆ, ಅದರಿಂದ ಸ್ವಲ್ಪ ಖರ್ಚಾಗ್ಬೋದು. ಕೆಲವೊಮ್ಮೆ ಆತುರ ನಿರ್ಧಾರಗಳು ನಿಮ್ಮನ್ನು ಮೂಗು ಕೊಯ್ಕೊಳ್ಳೋ ಥರ ಆಗುತ್ತೆ, ಆತುರ ನಿರ್ಧಾರಗಳನ್ನು ತೊಗೊಳ್ಬೇಡಿ. ಆಧ್ಯಾತ್ಮಿಕ ವಿಚಾರದಲ್ಲಿ ಹೆಚ್ಚು ಗಮನ ಕೊಡಿ. ದಿನಕ್ಕೆ ಪ್ರತಿದಿನ ಒಂದು 1/2 ಗಂಟೆಗಳ ಕಾಲ ನಿಮ್ಮ ಒಂದು ಸಮಯವನ್ನು ಆಧ್ಯಾತ್ಮಿಕ ಜೀವನಕ್ಕೆ ನೀವು ಅರ್ಪಣೆ ಮಾಡಬೇಕು. ಅಗತ್ಯಕ್ಕೆ ತಕ್ಕಂತೆ ಮಾತ್ರ ಹಣವನ್ನು ನಿಮ್ಮ ಕೈಯಲ್ಲಿ ಇಟ್ಕೊಳ್ಳಿ, ಉಳಿದ ಹಣವನ್ನು ಯಾರಾದರೂ ಬ್ಯಾಂಕ್ ಅಕೌಂಟಲ್ಲಿ ಹಾಕಿರಿ ಅಥವಾ ನಿಮ್ಮ ಅಕೌಂಟಲ್ಲೇ ಹಾಕಿರಿ. ATM ಕಾರ್ಡನ್ನ ಮುಚ್ಚಿಟ್ಬಿಡಿ, ಅಥವಾ ಫೋನ್ಪೇ ಪಿನ್ನನ್ನು ನೀವು ರಾಂಗ್ ಪಿನ್ ಹಾಕಿ ಅದನ್ನು ಕ್ಯಾನ್ಸಲ್ ಮಾಡಿಬಿಡಿ. ಎಷ್ಟು ಅಗತ್ಯಕ್ಕೆ ಬೇಕೋ ಅಷ್ಟು ಮಾತ್ರ ಹಣ ಇಟ್ಕೊಳ್ಳಿ, ಬೇಕು ಅಂದರೆ ಚೆಕ್ ತೊಗೊಂಡೋಗಿ ಬ್ಯಾಂಕ್ ಹೋಗಿ ದುಡ್ಡು ತೊಗೊಂಬರುವಂತ್ರಿ, ಅದು ನಿಮ್ಗೆ ಅವಶ್ಯಕ ಬಂದರೆ. ಇಲ್ಲಾಂದರೆ ಬೇಡ, ಸುಮ್ಮನೆ ಕೈಯಲ್ಲಿ ನಿಮ್ಮ ಕೈಯಲ್ಲಿ ದುಡ್ಡಿದ್ರೆ ಮೊಬೈಲ್ ಇದ್ದರೆ 20 ರೂಪಾಯಿ ಫೋನ್ಪೇ ಮಾಡು, 100 ರೂಪಾಯಿ ಗೂಗಲ್ ಪೇ ಮಾಡು, ಇನ್ನೊಂದು 500 ರೂಪಾಯಿ ಪೇಟಿಎಂ ಮಾಡು, ಹೀಗೆ ಆಗುತ್ತೆ. ಆಗ ಕೈಯಲ್ಲಿ ದುಡ್ಡು ಇಟ್ಕೊಳ್ಬೇಡಿ, ಈಗ ಕೈಯಲ್ಲಿ ದುಡ್ಡೇ ಇಟ್ಕೋಬೇಕಂತಿಲ್ಲ, ಕೈಯಲ್ಲಿ ಮೊಬೈಲ್ ಇದ್ದರೂ ದುಡ್ಡೇ ಲೆಕ್ಕ.
ಅದರಿಂದ ಸ್ವಲ್ಪ ಕಿರಿಕಿರಿ ಉಂಟಾಗುತ್ತೆ, ಅಯ್ಯೋ ಎಲ್ಲೋ ಖರ್ಚು ಜಾಸ್ತಿ ಆಗೋಯ್ತಲ್ಲ ಅಂತ ಸ್ವಲ್ಪ ಬಾಧೆ ಆಗುತ್ತೆ. ಆದರೂ ತುಂಬ ಚಾಣಾಕ್ಯರಿದ್ದೀರಾ, ಬುದ್ಧಿವಂತರಿದ್ದೀರಾ, ಏನೂ ಭಯಪಡೋ ಅವಶ್ಯಕತೆ ಇಲ್ಲ, ದಿಢೀರಂತ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಸಕ್ಸಸ್ ಆಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಮಾತ್ರ ನೀವು ಹುಷಾರಾಗಿರಿ, ಮಿಕ್ಕ ಎಲ್ಲ ವಿಚಾರದಲ್ಲಿ, ಕುಟುಂಬದ ವಿಚಾರದಲ್ಲಾಗ್ಬೋದು, ವೃತ್ತಿಪರ ಉದ್ಯೋಗ, ಇದು ವ್ಯಾಪಾರ ವ್ಯವಸಾಯ ಎಲ್ಲ ಥರದ ಅನುಕೂಲ ಆಗುತ್ತೆ. ಸೇವಾ ಕಾರ್ಯಗಳಲ್ಲಿ ಹೆಚ್ಚು ಭಾಗವಹಿಸ್ತೀರಾ, ಖಂಡಿತವಾಗ್ಲೂ ನಿಮ್ಗೆ ಅನುಕೂಲ ಆಗುತ್ತೆ. ಸಾಧ್ಯವಾದಷ್ಟು ನೀವು ಗೋವನ್ನು ದರ್ಶನ ಮಾಡುವಂಥದ್ದು ಭಾಳ ಒಳ್ಳೆಯದು. ಹಸುವನ್ನು ದರ್ಶನ ಮಾಡೋದ್ರಿಂದ ಭಾಳ ಹೆಚ್ಚಿನ ಫಲ ಅನ್ನುವಂಥದ್ದು ನೀವು ಪಡಿತೀರಾ. ಅದ್ರ ಜೊತೆಗೆ ನೀವು ಯಾವ ದಾನ ಮಾಡಬೇಕು ಅನ್ನುವಂಥದ್ದನ್ನು ನಿಮಗೆ ತಿಳಿಸ್ತೀನಿ. ಏನಪ್ಪ ಅಂತಂದರೆ, ನಿಮಗೆಲ್ಲ ಗೊತ್ತಿರುತ್ತೆ ಈ ಕಪ್ಪು ಕಾಡಿಗೆ ಅಂದರೆ ಕಣ್ಣಿಗೆ ಹಚ್ಚುವಂಥ ಕಪ್ಪಿರುತ್ತಲ್ಲ, ಮಕ್ಕಳಿಗೆಲ್ಲ ಚಿಕ್ಕ ಚಿಕ್ಕದಾಗಿರಲಿಲ್ಲ ಅಷ್ಟಾರಲ್ಲ ಕಾಡಿಗೆ, ಆ ಕಾಡಿಗೆಯನ್ನು ಒಂದು ಕಾಡಿಗೆ ಅದನ್ನು ತೊಗೊಂಡೋಗಿ ಅಮ್ಮನವರ ದೇವಸ್ಥಾನಕ್ಕೆ ದಾನ ಮಾಡಿ. ಯಾರ್ಯಾರು ವೃಷಭ ರಾಶಿಯವರಾಗಿದ್ದೀರೋ ಅವರೆಲ್ಲರೂ ಕಾಡಿಗೆಯನ್ನು, ಒಂದೇ ಒಂದು ಕಾಡಿಗೆ, ಒಂದು 5 ರೂಪಾಯಿ ಇರುತ್ತಾ ಅಥವಾ 10 ರೂಪಾಯಿ ಇರುತ್ತಾ, ಆ ಒಂದು ಕಾಡಿಗೆಯನ್ನು April 1st ಅಥವಾ 1st week ಒಳಗೆ ತೊಗೊಂಡೋಗಿ ಅಮ್ಮನವ್ರ ದೇವಸ್ಥಾನದಲ್ಲಿ ಕೊಟ್ಟು ಇದನ್ನು ಅಮ್ಮನವ್ರಿಗೆ ಉಪಯೋಗಿಸಿ ಅಂತ ಕೊಡಿ. ಖಂಡಿತ ಉಪಯೋಗಿಸ್ತಾರೆ. ಆ ಉಪಯೋಗಿಸಿದಾಗ ಆ ಫಲ ನಿಮಗೆ ಸಿಗುತ್ತೆ. ಕಾಡಿಗೆ ದಾನ ಮಾಡೋದ್ರಿಂದ ಈ ತಿಂಗಳಲ್ಲಿ ಏನಾದರೂ ನೆಗೆಟಿವ್ ಆಗುವಂಥದ್ದಿದ್ದರೆ ಅದು ಕ್ಲಿಯರ್ ಆಗುತ್ತೆ, ನಿಮಗೆ ಅದು ಪಾಸಿಟಿವಾಗಿ ಕನ್ವರ್ಟ್ ಆಗಿ ಖಂಡಿತ ನಿಮಗೆ ಶುಭ ಫಲ ಸಿಗುತ್ತೆ. ಅದರ ಜೊತೆಗೆ ನಿಮಗೇನಾದರೂ ಕನ್ಫ್ಯೂಷನ್ಸ್ ಇತ್ತಾ, ಖಂಡಿತವಾಗಲೂ ನಿಮ್ಮ ಮೂಲ ಜಾತಕವನ್ನು ತೋರಿಸ್ಕೊಳ್ಳಿ. ಈಗ ನಾವು ಮಾಡ್ತಾ ಇರತಕ್ಕಂಥ ಈ ಗುರುಗೋಚಾರ ಫಲದ ಅಂಗವಾದಂಥ ಪೂಜೆ ಯಾರ್ಯಾರು ವೃಷಭ ರಾಶಿಯವರಿದ್ದೀರಾ, ನೀವು ಮಾಡಿಸ್ಕೊಳ್ಬೇಕು ಅಂತ ಆಸೆ ಇದ್ದರೆ ಖಂಡಿತವಾಗಲೂ ಈ ನಂಬರ್ ಕಾಣ್ತಾ ಇರೋದಕ್ಕೆ ನೀವು ಫೋನ್ ಮಾಡಿದ್ರೆ ನಿಮ್ಗೆ ಡೀಟೇಲ್ಸ್ ಕೊಡ್ತಾರೆ. ಸೇವೆಯಲ್ಲಿ ಪಾಲ್ಗೊಂಡು ಒಬ್ಬರಿಗೆ 333 ರೂಪಾಯಿ ಚಾರ್ಜ್ ಮಾಡ್ತೀವಿ. ಗುರುಗೋಚಾರ ಪರ ಸಂಕಲ್ಪ ಆಗುತ್ತೆ, ಅದರ ಪೂಜೆ ಆಗುತ್ತೆ. ಆ ಪೂಜೆ ನಿಮಗೆ ಲೈವಲ್ಲಿ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ನೋಡ್ಬೋದು. ಅದನ್ನು ನೋಡಿಕೊಂಡು ನಿಮ್ಮ ಸಂಕಲ್ಪ ನೀವು ಕಿವಿಲಿ ಕೇಳಿಸ್ಕೊಳ್ಬೋದು. ಪೂಜೆ ಮುಗಿದ ನಂತರ 7 ದಿನಗಳಲ್ಲಿ ಕೊರಿಯರ್ ಮುಖಾಂತರ ನಿಮಗೆ ಪ್ರಸಾದ ಅಕ್ಷತೆ ರಕ್ಷೆ ಬರುತ್ತೆ. ಖಂಡಿತ ಅದರಲ್ಲಿ ಉಪಯೋಗಿಸೋದ್ರಿಂದ ಗುರುವಿನ ಅನುಗ್ರಹ ನಿಮ್ಗೆ ಸಿಗುತ್ತೆ. ಬೇಕೇ ಬೇಕು ಅಂತಿಲ್ಲ, ಹಾಗಂತ ನೀವು ಮಾಡಿಸ್ಕೊಳ್ಳೋದಾದರೆ ಮಾಡಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಖಂಡಿತವಾಗ್ಲೂ ನಿಮಗೆ ಅದರಿಂದ ಒಳ್ಳೆಯ ಶುಭಫಲ ನಿಮಗೆ ಸಿಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.